ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ ಆರೋಗ್ಯವಾಗಿರಲಿ ಜೀವ ಸಂಕುಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಸ್ವರ್ಣಾರಾಧನಾ ಸ್ವರ್ಣ ನದಿಯನ್ನು ಮಲಿನವಾಗದಂತೆ ರಕ್ಷಿಸುವ ಅರಿವು ಮೂಡಿಸುವ ಅಭಿಯಾನ ಸ್ವರ್ಣಾ ನದಿ ಉಡುಪಿ ಜಿಲ್ಲೆಯ ಒಂದು ಜೀವನದಿ ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಹರಿದು ಬಂದು ಅರಬ್ಬಿ ಸಮುದ್ರ ಸೇರುವ ಈ ನದಿ ಪಾತ್ರದಲ್ಲಿ ಬದುಕು ಸಾಗಿಸುವವರು ಲಕ್ಷಾಂತರ ಮಂದಿ ಬದುಕು ಕಾಣುವ ಇತರ ಜೀವಿಗಳು ಅಸಂಖ್ಯಾತ ಕಾಲ ಕಳೆದಂತೆ ನದಿ ಮಾನವನ ಕೃತ್ಯಗಳಿಂದಾಗಿ ಮಲಿನಗೊಳ್ಳುತ್ತಾ ಇದೆ ಮನುಷ್ಯರೂ ಸೇರಿದಂತೆ ಎಲ್ಲ ಜೀವಿಗಳಿಗೆ ಆಪತ್ತು ತಂದೊಡ್ಡುತ್ತಿದೆ ಇದನ್ನು ನಾವು ತಡೆಯಬೇಕಲ್ಲವೇ ಈ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸುವ ಅಭಿಯಾನ ಈಗಾಗಲೇ ಆರಂಭಗೊಂಡಿದೆ ಅನೇಕ ಸಂಘಟನೆಗಳು ಕೈಜೋಡಿಸಿವೆ ಬನ್ನಿ ಏನೇನು ನಡೆಯುತ್ತಿದೆ ಈ ಸರಣಿ ಕಾರ್ಯಕ್ರಮದ ಮೂಲಕ ತಿಳಿದುಕೊಳ್ಳಲು ಪ್ರಯತ್ನಿಸೋಣ जय देवि जलदेवि माते स्वर्णे आरतीय बेळगुवेु श्रीदेवी स्वर्णे जय देवी जलदेवि जय माते स्वर्णे आरतीय बिलगुवे श्रीदेवी स्वर्णे जय देवी जलदेवि ಜಯ ಮಾತೆ ಸ್ವರ್ಣ ನಿನ್ನ ಕೀರ್ತಿಯ ಪಾಡಿ ಪೊಗಳುವೆವು ನಾವು ನೀನು ನೀ ಹರಸು ನಮ್ಮನ್ನು ಮಾತೆ ನಿನ್ನ ಕೀರ್ತಿಯ ಪಾಡಿ ಪೊಗಳುವೆವು ನಾವು ನೀನು ನೀ ಹರಸು ನಮ್ಮನ್ನು ಮಾತೆ ಜಯದೇವಿ ಜಲದೇವಿ ಜಯ ಮಾತೆ ಸ್ವರ್ಣೆ ಆರತಿಯ ಬೆಳಗುವೆವು ಶ್ರೀದೇವಿ ಸ್ವರ್ಣೆ ಜಯ ಜಲ ಜಲದೇವಿ ಜಯ ಮಾತೆ ಸ್ವರ್ಣೆ ನಿನ್ನ ಮಡಿನಲ್ಲಿ ಹುಟ್ಟಿ

श्रीदेवेश्वर्णि जय देवी जलदेवि जयमाते स्वर्णि एन्न शुभ्रजल अमृतसमान निहरिवने परमपावना निशुभ्रजल अमृतसमान निहरिवने परमपावना जय देवी, देवी जय माते स्वर्णे आरतीय बेळगु श्रीदेवि स्वर्णे जय देवी जल देवी जय माते स्वर्णे आरतीय बिलगुवे श्रीदेवि स्वर्णे जयदेवि देवी जय माते स्वर्णे हे <laughs> हे ಸ್ವರ್ಣಾರಾಧನಾ ಇದೊಂದು ಸ್ವರ್ಣಾ ನದಿಯನ್ನು ರಕ್ಷಿಸಿ ಪೂಜಿಸುವ ಜಾಗೃತಿ ಅಭಿಯಾನ ಇದು ಹಲವು ಹಂತಗಳಲ್ಲಿ ನಡೀತಾ ಇದೆ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳು ಯುವಕರಿಂದ ನದಿ ನಡೆ ಸ್ವಚ್ಛತಾ ಕಾರ್ಯ ಸೆಲ್ಫಿ ವಿದ್ ಸ್ವರ್ಣ ನದಿ ಮೂಲಗಳನ್ನು ಉಳಿಸುವ ಜಾಥಾ ಸ್ವರ್ಣಾರತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಈ ಸರಣಿಯಲ್ಲಿ ಮೊದಲನೇ ಕಾರ್ಯಕ್ರಮ ಇದರಲ್ಲಿ ಪಾಲ್ಗೊಳ್ಳುವವರು ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ನಾರಾಯಣ್ ಶೆಣಯ್ಯ ಅವರು ನಮ್ಮ ಜೊತೆಗೆ ಡಾಕ್ಟರ್ ನಾರಾಯಣ ಶೆಣೈ ಅವರಿದ್ದಾರೆ ಇವತ್ತು ಬಹಳ ಒಂದು ಮುಖ್ಯವಾದ ವಿಚಾರ ನಾವಿಲ್ಲಿ ಮಾತನಾಡಲಿಕ್ಕಿದ್ದೇವೆ ಅದೇನೆಂದರೆ ಈ ಸ್ವರ್ಣ ನದಿಯ ಉದ್ದಕ್ಕೂ ಅದು ಎಲ್ಲಿ ಉಗಮ ಆಗ್ತದೋ ಅಲ್ಲಿಂದ ಅದು ಕರಾವಳಿಯಲ್ಲಿ ಸಮುದ್ರ ಸೇರುವಲ್ಲಿವರೆಗೂ ಅಷ್ಟು ಆ ಭಾಗದಲ್ಲಿ ಒಂದು ಜನಜಾಗೃತಿ ಮೂಡಿಸುವಂತಹ ಒಂದು ಕೆಲಸ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಜೊತೆಗೆ ಸೇರಿಸಿಕೊಂಡು ಅವರ ಜೊತೆಗೆ ಅವರು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ನಡೆಸ್ತಾ ಇದ್ದಾರೆ ಹಲವು ಸಂಘ ಸಂಸ್ಥೆಗಳು ಕೈಜೋಡಿಸಿವೆ ಇದರಲ್ಲಿ ಕಾರ್ಕಳದ ಯುವ ಬ್ರಿಗೇಡ್ ಇರ್ಬೋದು ನಮ್ಮ ಸ್ವರ್ಣ ನದಿ ಉಳಿಸಿ ಅನ್ನುವ ಸಂಘಟನೆ ಇರ್ಬೋದು ಇದು ರೋಟ್ರಿ ಕ್ಲಬ್ ಇರ್ಬೋದು ಅಥವಾ ಆ್ಯನ್ಸ್ ಕ್ಲಬ್ ಇರ್ಬೋದು ಇವೆಲ್ಲ ಇದಕ್ಕೆ ಕೈಜೋಡಿಸಿವೆ ಎಲ್ಲ ರೀತಿಯ ಜಾಗೃತಿ ಮೂಡಿಸುವಂತಹ ಕೆಲಸ ಇದರಲ್ಲಿ ಸೇರಿಕೊಂಡಿದೆ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ನಮ್ಮ ಪರಿಸರ ನೀರು ಜಲಮೂಲಗಳು ಇವುಗಳನ್ನು ಎಷ್ಟರ ಮಟ್ಟಿಗೆ ನಾವು ಸಂರಕ್ಷಿಸಬೇಕು ನಮ್ಮ ಕರ್ತವ್ಯ ಎಷ್ಟಿದೆ ಇದರಲ್ಲಿ ಜವಾಬ್ದಾರಿ ಎಷ್ಟಿದೆ ಅನ್ನೋದರ ಬಗ್ಗೆ ಅವರು ಅರಿವು ಮೂಡಿಸುವ ಕೆಲಸ ಮಾಡ್ತಾ ಇದ್ದಾರೆ ಏನು ಈ ಕಾರ್ಯಕ್ರಮ ಹೇಗೆ ಒಂದು ಸಂಕಲ್ಪಗೊಂಡು ಇದು ಕಾರ್ಯಗತ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರಲ್ಲೇ ಕೇಳೋಣ ಡಾಕ್ಟರ್ ಅವರೇ ನಮಸ್ಕಾರ ನಮಸ್ತೆ ನಮಸ್ತೆ ಒಂದು ಮುಖ್ಯವಾದ ವಿಚಾರ ಈ ಸ್ವರ್ಣ ನದಿಯ ವಿಷಯವನ್ನಿಟ್ಟುಕೊಂಡು ಈ ಒಂದು ಕಲ್ಪನೆ ಯಾಕೆ ಬಂತು ಒಂದು ಏಳೆಂಟು ವರ್ಷಗಳ ಹಿಂದೆ ನನಗೆ ಭೋಪಾಲಿಗೆ ಅಲ್ಲಿ ನರ್ಮದಾ ಭವನ ಅಂತ ಇದೆ ನರ್ಮದಾ ನದಿಯ ಬಗ್ಗೆ ಅಧ್ಯಯನ ಮಾಡುವಂತಹ ಆಗಿನಲ್ಲಿ ಎಂ ಪಿ ಅವರು ನಿರ್ಮಿಸಿದಂತಹ ಒಂದು ಒಂದು ಭವನ ಅದು ಇಡೀ ನರ್ಮದಾ ನದಿಯ ಪೂರ್ತಿ ಅಭಿವೃದ್ಧಿಯ ಕಲ್ಪನೆಯಲ್ಲಿ ಇಟ್ಕೊಂಡು ಅವರು ನರ್ಮದಾ ಸಮಗ್ರ ಅಂತ ಒಳ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದರು ಅಲ್ಲಿ ಒಂದು ಒಂದು ಮೀಟಿಂಗ್ನಲ್ಲಿ ನನಗೆ ಭಾಗಿಯಾಗುವಂತಹ ಒಂದು ಯೋಗ ಬಂತು ಅಂದು ಅದು ನನಗೆ ಪ್ರೇರಣೆ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಅಥವಾ ಐವತ್ತು ನದಿಗಳು ಹರಿತಾವೆ ಈ ನದಿಗಳ ಬಗ್ಗೆ ಕೂಡ ಆ ರೀತಿಯ ಕಾರ್ಯಕ್ರಮ ಮಾಡಬೇಕು ಅನ್ನುವಂತಹ ಯಾವುದೋ ಒಂದು ಪ್ರೇರಣೆ ನನ್ನ ಮನಸ್ಸಲ್ಲಿ ಇತ್ತು ಮೂಲೆಯಲ್ಲಿ ಅದು ಈ ಕೊರೋನಾ ಸಮಯದಲ್ಲಿ ಈ ಕೊರೋನಾ ಎಲ್ಲರೂ ಹೇಳ್ತಾರೆ ಕೊರೋನಾ ನಮಗೆ ತುಂಬ ಹಾಳು ಮಾಡಿತ್ತು ಅಂತ ಆದರೆ ಕೊರೋನಾ ಹಾಳು ಮಾಡಿದ್ದೇ ಸತ್ಯ ಆದರೆ ಅಷ್ಟೇ ಒಳ್ಳೆಯ ಕೆಲಸ ಮಾಡಲಿಕ್ಕೆ ತುಂಬ ಮಂದಿಗೆ ಅದು ಪ್ರೇರಣೆ ನೀಡುತ್ತೆ ಹಾಗೆ ನಾವೊಂದು ನಾಲ್ಕೈದು ಯುವಕರು ಕೂತ್ಕೊಂಡು ಈ ವರ್ಷ ಏನು ಮಾಡ್ಬೋದು ಕಳೆದ ವರ್ಷ ನಾವು ಕೆರೆಗಳ ಹುಳು ತೆಗೆಯುವಂಥದ್ದು ಆದರೆ ಈ ವರ್ಷ ಏನು ಮಾಡ್ಬೋದು ಹಾಗೆ ಹೀಗೆ ಮಾತಾಡ್ತಾ ಇರುವಾಗ ಒಬ್ಬರು ಹೇಳಿದರು ನಾವು ನದಿಗಳ ಬಗ್ಗೆ ಯಾಕೆ ಒಂದಿಷ್ಟು ಜಾಗೃತಿ ಮಾಡಬಾರ್ದು ಹಾಗೆ ಮತ್ತೆ ನಾವು ಸ್ವರ್ಣಾ ನದಿಯನ್ನು ತೆಕೊಂಡದ್ದು ಸ್ವರ್ಣಾ ನದಿಯನ್ನು ತಗೊಳ್ಳಿಕ್ಕೆ ಅದರದ್ದೇ ಆದ ಕಾರಣ ಇದೆ ಅದು ಕಾರ್ಕಳದ ಕೊರಂಗಲ್ಲ ಗುಡ್ಡದಿಂದ ಹುಡ್ತದೆ ಅಲ್ಲಿಂದ ಬ್ರಹ್ಮಾವರದ ಕೋಡಿಬೆಂಗ್ರೆ ಎಲ್ಲಿ ಅದು ಸಮುದ್ರ ಸೇರೋದು ಸುಮಾರು ಅರವತ್ತೊಂದು ಕಿಲೋಮೀಟರ್ ಉದ್ದ ಇದೆ ಇದು ಈ ನದಿಯ ಮಹತ್ವ ಏನು ಅಂತ ಕೇಳಿದರೆ ಕಾರ್ಕಳ ಉಡುಪಿ ನಗರ ಮತ್ತು ಬಹುತೇಕ ಎಲ್ಲರಿಗೆ ಕುಡಿಯುವ ನೀರು ಒದಗಿಸುವಂತಹ ಒಂದು ನದಿ ಇದು ಇದು ನೀವು ಕೃಷಿಗಿಂತ ಜಾಸ್ತಿ ಮಹತ್ವ ಕುಡಿಯುವ ನೀರು ಇಡೀ ಉಡುಪಿ ನಗರಕ್ಕೆ ಒಂದು ದಿವಸಕ್ಕೆ ಎಷ್ಟು ಹೇಳ್ತಾರೆ ಮೂವತ್ತು ಮಿಲಿಯನ್ ಲೀಟರ್ ಅಂತ ಸರಿಯಾದ ಅಂಕಿಅಂಶ ನನಗಿನ್ನೂ ಸಿಕ್ಕಿಲ್ಲ ಅಷ್ಟು ಮಿಲಿಯ ಲೀಟರ್ ನೀರನ್ನು ಒಂದು ದಿನ ಈ ನದಿಯಿಂದ ಬಳಸ್ತಾರೆ ಆಗ ನನಗೆ ಅನ್ನಿಸಿತು ಈ ಕಾರ್ಯಕ್ರಮ ನಾವೇನಾದರೂ ಕೈಗೊಂಡ್ರೆ ತುಂಬ ಜನರಿಗೆ ಲಾಭ ಆಗ್ಬೋದು ಅಂತ ಪ್ರಾರಂಭದಲ್ಲಿ ನಮಗೆ ಸಹ ಒಂದು ಪೂರ್ತಿ ಧೈರ್ಯ ಇರಲಿಲ್ಲ ಇದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೆಲಸ ನಡಿಬೋದು ಅಂತ ಹಾಗೆ ಒಂದು ಸಣ್ಣ ಯೋಜನೆ ಮಾಡಿದ್ದೀವಿ ಏನೆಲ್ಲ ಮಾಡ್ಬೋದು ಅಂತ ಒಂದು ಆರು ತಿಂಗಳ ಕಾರ್ಯಕ್ರಮ ಯೋಜನೆ ಮಾಡಿದ್ದೀವಿ ತುಂಬ ಬೇಡ ಯಾಕೆಂದರೆ ಸಕ್ಸಸ್ ಆಗದಿದ್ದರೆ ಹಾಗೆ ಹೀಗೆ ಅಂತ ಅನ್ನಿಸ್ಕೊಂಡು ಒಂದು ಆರು ತಿಂಗಳ ಕಾರ್ಯಕ್ರಮ ಪ್ರಾರಂಭ ಮಾಡಿ ಅಕ್ಟೋಬರ್ ಎರಡನೇ ತಾರೀಕಿಗೆ ಉಡುಪಿ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಯವರನ್ನು ಭೇಟಿ ಮಾಡಿದ್ದೀವಿ ಹೀಗೀಗೆ ಒಂದು ಕಾರ್ಯಕ್ರಮ ಇದ್ದೀವಿ ನೀವು ಬಂದು ಉದ್ಘಾಟನೆ ಮಾಡಬೇಕು ಅಂತ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮುಂದುವರಿಯಿತು ಅವರು ಬಂದು ಉದ್ಘಾಟನೆ ಮಾಡಿದರು ಶ್ರೀಮ್ರ ದೇವಸ್ಥಾನದಲ್ಲಿ ಬಂದು ಗಿಡ ನಟರು ಸ್ವರ್ಣೆಗೆ ಆರತಿ ಮಾಡಿದರು ಬಹಳ ಖುಷಿಪಟ್ಟರು ಕಾರ್ಯಕ್ರಮ ನೋಡಿ ಈ ರೀತಿಯ ಕಾರ್ಯಕ್ರಮ ನಡಿಬೇಕು ಅಂತ ಹೇಳಿದರು ಅಲ್ಲಿಂದ ಪ್ರಾರಂಭವಾದಂಥ ನಮ್ಮ ಒಂದು ಯಾನ ಬಹಳ ಅದ್ಭುತ ರೀತಿಯಲ್ಲಿ ಅದಕ್ಕೆ ಸ್ವರ್ಣಾರಾಧನ ಅಂತ ಹೆಸರು ಇಟ್ಟಿವಿ ಬಹಳ ಅದ್ಭುತ ರೀತಿಯಲ್ಲಿ ಜನಮಾನಸವನ್ನು ಗೆಲ್ಲಿಕೆ ನಮಗೆ ಸಾಧ್ಯ ಆಯಿತು ಅಂದರೆ ಇದು ಆ ನದಿ ಹರಿಯುವ ಉದ್ದಕ್ಕೂ ಕೂಡ ಒಂದು ಸೀಮಿತ ಸ್ಥಳಕ್ಕೆ ಇದು ಕೇಂದ್ರೀಕೃತವಾಗದೆ ಎಲ್ಲ ಕಡೆಗಳಲ್ಲೂ ಈ ಜನಜಾಗೃತಿ ಮೂಡಿಸುವ ಕೆಲಸ ಆಗಬೇಕು ಹೌದು ಹೌದು ಬೇರೆ ಬೇರೆ ಕಡೆ ಆಗಿರಬಹುದು ಹೌದು ಅದರಲ್ಲಿ ವಿವಿಧ ಸಂಘಟನೆಗಳು ಪಾಲ್ಗೊಂಡು ನೋಡಿ ಅದು ಬಹಳ ಅದ್ಭುತವಾದಂತಹ ಸ್ಪಂದನ ನಮಗೆ ಸಮಾಜದಿಂದ ಸಿಕ್ಕಿತು ನಾವು ಏನು ಮಾಡಿದ್ದೀವಿ ಅಂದರೆ ಮುಖ್ಯವಾಗಿ ಒಂದು ಐದಾರು ಆಯಾಮದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಹೊರಟಿವಿ ಒಂದನೆಯದು ಗಿಡ ನೆಡಬೇಕು ಇನ್ನು ನಾವು ಪ್ರಾರಂಭ ಮಾಡಿಲ್ಲ ಮಳೆ ಬರಬೇಕು ಸುಮಾರು ಸ್ವರ್ಣಾ ನದಿಯ ಜಲಾನಯನ ಪ್ರದೇಶದಲ್ಲಿ ಹತ್ರ ಹತ್ರ ಒಂದು ಮೂವತ್ತರಿಂದ ನಲವತ್ತು ಸಾವಿರ ಗಿಡವನ್ನು ಒಂದೋ ಎರಡು ದಿನದಲ್ಲಿ ಭಾರಿ ಒಂದು ದಾಖಲೆ ಮಾಡಿ ನಡಬೇಕು ಅಂತ ಇದ್ದೀವಿ ನಾವು ಅದು ಆಗತ್ತೆ ಇಲ್ಲೋ ಗೊತ್ತಿಲ್ಲ ಅಂತೂ ಒಂದು ಮೂವತ್ತು ನಲ್ವತ್ತು ಸಾವಿರ ಗಿಡಗಳನ್ನು ನಾವು ನಡ್ತೇವೆ ಅಷ್ಟು ನಮಗೆ ಕಾನ್ಫಿಡೆನ್ಸ್ ಇದೆ ಅಷ್ಟು ನಮಗೆ ನಂಬಿಕೆ ಇದೆ ಅರಣ್ಯ ಇಲಾಖೆಯವರನ್ನು ಮಾತಾಡಿಸಬೇಕು ಅರಣ್ಯ ಮಂತ್ರಿಗಳನ್ನು ಕಾಣಬೇಕು ಅಂತೆಲ್ಲ ಇದೆ ಒಂದು ಹೌದು ಸಿದ್ಧತೆ ಬೇಕು ನಾವು ಮೂರು ನಾಲ್ಕು ತಿಂಗಳು ಬೇಕು ಈಗ ಪ್ರಾರಂಭ ಮಾಡಬೇಕು ಈ ತಿಂಗಳಲ್ಲಿ ಒಂದು ಹಸಿರೀಕರಣ ಎರಡನೇದು ಸ್ವಚ್ಛತೆ ಇದು ಬಹಳ ಮುಖ್ಯ ಮುಖ್ಯವಾಗಿ ಪ್ಲಾಸ್ಟಿಕ್ ಯಾಕೆಂದರೆ ಈ ಸ್ವರ್ಣಾ ನದಿಯ ಜಲಾನಯನ ಪ್ರದೇಶದಲ್ಲಿ ಕಾರ್ಖಾನೆಗಳು ಕಮ್ಮಿ ಕಲುಷಿತಗೊಳಿಸುವ ಕಾರ್ಖಾನೆಗಳು ಕಮ್ಮಿ ಆದರೆ ಪ್ಲಾಸ್ಟಿಕ್ ಬಳಕೆ ಅಗೋಧವಾಗಿದೆ ಎಷ್ಟಾಗಿದೆ ಅಂತ ಕೇಳಿದ್ರೆ ಒಂದು ಮಳೆ ಬರಬೇಕಿದ್ರೆ ಎಲ್ಲ ಪ್ಲಾಸ್ಟಿಕ್ಕು ನದಿಗೆ ಹರ್ಕೊಂಡು ಹೋಗ್ತದೆ ಇದು ಬಹಳ ಅಪಾಯಕಾರಿ ಆ ನದಿ ಬದಿಯಲ್ಲಿರುವ ಮರಗಳೆಲ್ಲ ನೇತುಕೊಂಡಿರ್ತದೆ ನೆರೆ ಬಂದಾಗ ಕಾಣುತ್ತದೆ ಎಷ್ಟು ಪ್ಲಾಸ್ಟಿಕ್ ಇತ್ತು ಈ ನದಿಯಲ್ಲಿ ಹರಿತಿತ್ತು ಅಂತ ಹತ್ತು ಹದಿನೈದು ಅಡಿ ಮೇಲಿನವರೆಗೆ ಮಳೆ ಬರುವಾಗ ಮ ನೆರೆಯಲ್ಲಿ ನಮಗೆ ಗೊತ್ತಾಗುತ್ತೆ ಎಷ್ಟು ಪ್ಲಾಸ್ಟಿಕ್ಕು ನದಿಯಲ್ಲಿ ಹರಿತದಂತ ಇದಕ್ಕೆ ಏನಾದರೂ ಒಂದು ಜಾಗೃತಿ ಮೂಡಿಸ್ಬೋದು ಅಂತ ಕೇಳಿ ನಾವು ನವೆಂಬರ್ ಇಪ್ಪತ್ತೊಂಬತ್ತರಂದು ಒಂದು ಸ್ವಚ್ಛತಾ ಕಾರ್ಯಕ್ರಮ ಇಡೀ ಜಲಾನಯನ ಪ್ರದೇಶದಲ್ಲಿ ಹಮ್ಮಿಕೊಂಡಿವಿ ಅದಕ್ಕೆ ಸಿದ್ಧತೆಯಾಗಿ ಒಂದು ಒಂದೂವರೆ ತಿಂಗಳ ಮೊದಲೇ ಈ ಉಡುಪಿ ಈ ಜಲಾನಯನ ಪ್ರದೇಶದಲ್ಲಿರುವ ವಿವಿಧ ಸಂಘಟನೆಗಳು ಯೂತ್ ಕ್ಲಬ್ಗಳು ಜಾತಿಯ ಸಂಘಟನೆಗಳು ರಾಟ್ರಿ ಲಯನ್ಸ್ ಮುತ್ನಾಥ ಕ್ಲಬ್ಸ್ಗಳು ಆ್ಯನ್ಸ್ ಕ್ಲಬ್ಗಳು ಇವರನ್ನೆಲ್ಲ ಸಂಪರ್ಕ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ರಿಕ್ಷಾ ಚಾಲಕರ ಮಾಲಕರ ಸಂಘ ಶಾಲಾ ವಿದ್ಯಾರ್ಥಿಗಳು ಇರಲಿಲ್ಲ ಇಲ್ಲ ಅವರನ್ನು ಜೋಡಿಸ್ತೀವಿ ಇದಕ್ಕೆ ಸಿಕ್ಕಿದ ಸ್ಪಂದನ ಸುಮಾರು ಐವತ್ತೊಂದು ಕಡೆ ನಮಗೆ ಇನ್ನೂ ಪೂರ್ತಿ ವರದಿ ಬಂದಿಲ್ಲ ವರದಿ ಬಂದ ಐವತ್ತೊಂದು ಕಡೆ ಸುಮಾರು ಸಾವಿರದ ಐನೂರು ಮಂದಿ ಆ ದಿವಸ ಬೆಳಗ್ಗೆ ಎಂಟರಿಂದ ಹನ್ನೆರಡು ಗಂಟೆವರೆಗೆ ನದಿಯ ಜಲಾನಯನ ಪ್ರದೇಶದಲ್ಲಿ ಅವರವರಿಗೆ ಸಾಧ್ಯವಾದಷ್ಟು ಅಷ್ಟು ಮಟ್ಟಿನಲ್ಲಿ ಸ್ವಚ್ಛತಾ ಕಾರ್ಯವನ್ನು ಮಾಡಿದ್ದಾರೆ ಇದೊಂದು ನಮಗೆ ಬಹಳ ಸ್ಫೂರ್ತಿ ಕೊಟ್ಟಂತಹ ನಮ್ಮ ಬಹಳ ಯಶಸ್ವಿ ಕಾರ್ಯಕ್ರಮ ಸುಮಾರು ಒಂದು ಇಪ್ಪತ್ತೈದು ಸಂಘಟನೆಗಳು ನಾನು ಪಟ್ಟಿ ಮಾಡಿದೆ ಇಪ್ಪತ್ತೈದು ಸಂಘಟನೆಗಳು ಈ ಕಾರ್ಯಕ್ರಮದಲ್ಲಿ ಅಂದು ಭಾಗವಹಿಸಿದ್ದಾರೆ ನಮಗೆ ಇಡೀ ಸ್ವರ್ಣಾರಾಧನಾ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತವರು ಮತ್ತೆ ಸ್ಫೂರ್ತಿ ಕೊಟ್ಟವರು ಕಾರ್ಕಳ ಯುವ ಬ್ರಿಗೇಡ್ನವರು ಮತ್ತೆ ನಮ್ಮ ಉಡುಪಿಯ ಸ್ವಚ್ಛ ಭಾರತ್ ಫ್ರೆಂಡ್ಸ್ ಉಡುಪಿಯವರು ಈ ಎರಡೂ ಸ್ವಚ್ಛತಾ ಗುಂಪಿನವರು ನಮಗೆ ಬಹಳ ಸ್ಫೂರ್ತಿಯಾಗಿ ನಿಂತವರು ಕಾರ್ಕಳದ ಆ್ಯನ್ಸ್ ಕ್ಲಬ್ನವರಂತೂ ಬಹಳ ಒಂದು ಅವರದೇ ಒಂದು ಕಾರ್ಯಕ್ರಮ ಥರ ಇದನ್ನು ಕೊಂಡೋಗಿದ್ದರು ಬಹಳ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಸಮಾಜದ ಮಧ್ಯೆ ಕಾರ್ಕಳ ಯುವ ಬ್ರಿಗೇಡ್ನವರು ಮತ್ತು ಕಾರ್ಕಳ ಆನ್ಸ್ ಕ್ಲಬ್ನವರು ಮಾಡಿದ್ದಾರೆ ಇಲ್ಲ ಈಗ ಒಂದು ಕೋವಿಡ್ ಕೋವಿಡ್ನಿಂದಾಗಿ ಶಾಲೆಗಳು ಯಾವುದು ನಡೀತಾ ಇಲ್ಲ ಶಾಲೆ ಮಕ್ಕಳನ್ನು ನಮಗೆ ತಲುಪಲಿಕ್ಕೆ ಸಾಧ್ಯ ಇಲ್ಲ ಅವರೆಲ್ಲ ಮಕ್ಕಳು ಮನೆಯಲ್ಲೇ ಇರ್ತಾರೆ ಈ ಒಂದು ಸಂದರ್ಭದಲ್ಲಿ ಮಕ್ಕಳೆಲ್ಲೂ ಕೂಡ ಒಂದು ರೀತಿಯ ಪ್ರಜ್ಞೆ ಮೂಡಿಸಬೇಕು ಈ ಸ್ವರ್ಣ ನದಿಯ ಬಗ್ಗೆ ಅವರಿಗೂ ಒಂದು ಆಸಕ್ತಿ ಮೂಡುವ ಹಾಗೆ ಮಾಡಬೇಕು ಒಂದು ರಸ ಪ್ರಶ್ನೆ ನಿಜವಾಗಿಯೂ ನಿಮ್ಮ ಪ್ರಶ್ನೆಗೆ ನಾನು ಕೇಳಿದ ಪ್ರಶ್ನೆಗೆ ನಿಮ್ಮನ್ನು ನಾನು ಅಭಿನಂದಿಸ್ತೇನೆ ಯಾಕಂದ್ರೆ ನಮ್ಮ ಮೂಲ ಉದ್ದೇಶವೇ ಅದಿತ್ತು ಶಾಲೆಗಳಿದ್ರೆ ಶಾಲೆಯ ಎಲ್ಲ ಶಾಲೆಯ ಮಕ್ಕಳು ಹತ್ರ ನೂರು ಶಾಲೆಯ ಮಕ್ಕಳನ್ನು ಈ ಕಾರ್ಯಕ್ರಮದಲ್ಲಿ ನಾವು ತೊಡಗಿಸಿಕೊಳ್ಳಬೇಕು ಅಂತಲೇ ಹೊರಟವರು ಆದರೆ ಕೊರೋನಾ ನಿಲ್ಲದೇ ಇದ್ದ ಕಾರಣ ನಾವು ಶಾಲಾ ಮಕ್ಕಳಿಗೆ ರಸಪ್ರಶ್ನೆ ಕಾರ್ಯಕ್ರಮ ಕೂಡ ಆಯೋಜಿಸಿದ್ದೇವೆ ನೀವು ನಂಬಲಿಕ್ಕಿಲ್ಲ ಸುಮಾರು ಏಳ್ನೂರ ಐವತ್ತೆಂಟು ವಿದ್ಯಾರ್ಥಿಗಳು ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎರಡು ಹಂತದ ರಸಪ್ರಶ್ನೆಯನ್ನು ನಾವು ಮಾಡಿದ್ದೇವೆ ಮೊದಲನೇದು ಸ್ವರ್ಣಾ ನದಿಯ ಬಗ್ಗೆ ಇಪ್ಪತ್ತೈದು ಪ್ರಶ್ನೆಗಳು ಎರಡನೇದು ಭಾರತೀಯ ನದಿಗಳ ಬಗ್ಗೆ ಭಾಳ ಅದ್ಭುತವಾದ ಸ್ಪಂದನ ಹೆಚ್ಚಿನ ವಿದ್ಯಾರ್ಥಿಗಳು ಭಾಗವಹಿಸಿದರು ನಮಗೆ ಇವ್ಯಾಲ್ಯೂಷನ್ ಮಾಡಲಿಕ್ಕೆ ಭಾಳ ಕಷ್ಟ ಆಗಿತ್ತು ಸತ್ಯ ಹೇಳಬೇಕಿದ್ರೆ ಅಷ್ಟು ಜನರು ಇದರಲ್ಲಿ ಭಾಗವಹಿಸಿದರು ಇದರ ಒಟ್ಟಿಗೆ ಜಾಗೃತಿ ಮೂಡಿಸೋದಕ್ಕೆ ನಾವು ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾಗಿ ಬಳಸ್ತಿದ್ದಂತಹ ಸಾಮಾಜಿಕ ಜಾಲತಾಣವನ್ನು ಕೂಡ ನಾವು ಪರಿಣಾಮಕಾರಿಯಾಗಿ ಬಳಸಲಿಕ್ಕೆ ಪ್ರಾರಂಭಿಸಿದ್ದೇವೆ ಪಬ್ಲಿಸಿಟಿ ಕೊಡಲಿಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡಲಿಕ್ಕೆ ನಮಗೆ ಬಹಳ ದೊಡ್ಡ ಜನರನ್ನು ತಲುಪಲಿಕ್ಕೆ ಸುಲಭವಾದ್ದು ಸಾಮಾಜಿಕ ಜಾಲತಾಣಗಳು ವಾಟ್ಸಪ್ ಫೇಸ್ ಫೇಸ್ಬುಕ್ಕು ನಮ್ಮದೇ ಆದ ಸ್ವರ್ಣಾರಾಧನ ಅಂತ ಒಂದು ಫೇಸ್ಬುಕ್ ಕ್ರಿಯೇಟ್ ಮಾಡಿದ್ದೀವಿ ಒಂದು ಸಾವಿರಕ್ಕಿಂತ ಜಾಸ್ತಿ ಲೈಕಿಂಗ್ ಬಂತು ಅದೇ ರೀತಿ ಗುಂಪುಗಳನ್ನು ಮಾಡಿದ್ದೀವಿ ಸ್ವರ್ಣಾರಾಧನ ಕಾರ್ಕಾಳ ಸ್ವರ್ಣಾರಾಧನ ಉಡುಪಿ ಸ್ವರ್ಣಾರಾಧನೆ ಹೊಳೆ ಹೀಗೆ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಗುಂಪುಗಳನ್ನು ಮಾಡಿದ್ದೀವಿ ನಮಗೆ ಕಮ್ಯುನಿಕೇಷನು ಅವರನ್ನು ತಲುಪಲಿಕ್ಕೆ ಬಹಳ ಸುಲಭ ಆಯಿತು ಇದರ ಒಟ್ಟಿಗೆ ಇನ್ನಷ್ಟು ಒಂದು ಜನರಲ್ಲಿ ನದಿಯ ಬಗ್ಗೆ ಭಾವನೆ ಮೂಡಿಸಲಿಕ್ಕೆ ಅಂದರೆ ನಾವೆಲ್ಲ ಭಾರತೀಯರು ಭಾವನೆಗಳನ್ನು ಮೂಡಿದ ಭಾವನೆಗಳು ಮೂಡಿದಾಗ ಮಾತ್ರ ನಮ್ಮ ನಮ್ಮ ಭಾರತೀಯರು ಜಾಸ್ತಿ ಸ್ಪಂದಿಸುವುದು ಅದಕ್ಕೆ ನದಿಯ ಬಗ್ಗೆ ಒಂದು ಇನ್ನಷ್ಟು ಭಾವನೆ ಮೂಡಲಿಕ್ಕೆ ನಾವು ಸ್ವರ್ಣಾರತಿ ಅಂತ ಒಂದು ಕಾರ್ಯಕ್ರಮ ಗಂಗಾರತಿ ಥರಾನೇ ಕಾರ್ಯಕ್ರಮ ಮಾಡಿದ್ದೀವಿ ಜನವರಿ ಹದಿನಾಲ್ಕಕ್ಕೆ ಮಕರ ಸಂಕ್ರಮಣದೊಳಗೆ ಹನ್ನೆರಡು ಕಡೆ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಈಗಾಗಲೇ ಎಣ್ಣೆಹೊಳೆಯಲ್ಲಿ ಈ ಕಾರ್ಯಕ್ರಮ ನಡೆದಿದೆ ಎಣ್ಣೆಹೊಳೆಯ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದವರ ವತಿಯಿಂದ ಅಲ್ಲಿ ಕೈವಲ್ಯ ಮಠದ ಸ್ವಾಮಿಗಳು ಸಜ್ಜಾನಂದ ಸ್ವಾಮಿಗಳಿದ್ದರು ಅವರು ಬಹಳ ಉತ್ಸುಕದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಚಂಡೆ ಮದ್ದಳೆ ಆ ತುರಾಯಿ ಹಾರ ಆಮೇಲೆ ಎಂಥದ್ದು ಎಲ್ಲ ಬಂದು ಅವರ ಮೆರವಣಿಗೆಯಲ್ಲಿ ಹೋಗಿ ಜನರು ಸ್ವರ್ಣೆಗೆ ಒಂದು ಆರತಿ ಮಾಡಿ ಬಂದಂಥ ದೃಶ್ಯ ಎಲ್ಲರ ಮನವನ್ನು ಸೆಳೀತಿತ್ತು ಇದೇ ರೀತಿಯ ಕಾರ್ಯಕ್ರಮ ನಾಳೆದು ಪುತ್ತಿಗೆ ಮಠದಲ್ಲಿ ನಡೀಲಿಕ್ಕಿದೆ ಬೈಲೂರು ರಾಮಕೃಷ್ಣಾಶ್ರಮದಲ್ಲಿ ನಡೀಲಿಕ್ಕಿದೆ ಕೋಡಿಬೆಂಗರೆಯಲ್ಲಿ ನಡೀಲಿಕ್ಕಿದೆ ಹೀಗೆ ಹನ್ನೆರಡು ಕಡೆ ಕಲ್ಯಾಣಪುರದಲ್ಲಿ ನಡೀಲಿಕ್ಕಿದೆ ಹನ್ನೆರಡು ಕಡೆ ಎಲ್ಲೆಲ್ಲ ನಮಗೆ ಸಾಧ್ಯ ಆಗಿದೆ ಅಲ್ಲಿ ಈ ಸ್ವರ್ಣಾರತಿ ಕಾರ್ಯಕ್ರಮ ಕೂಡ ಜನವರಿ ಹದಿನಾಲ್ಕರೊಳಗೆ ನಡೀಲಿಕ್ಕಿದೆ ಆಮೇಲೆ ಇನ್ನೊಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಉಡುಪಿ ನಗರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮೂವತ್ತೈದು ವಾರ್ಡ್ಗಳಲ್ಲಿ ಎಲ್ಲ ಉಡುಪಿ ನಗರದ ಈಗಿನ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ಎಲ್ಲ ನಗರಸಭಾ ಸದಸ್ಯರು ಇದರಲ್ಲಿ ಬಹಳ ಉತ್ಸುಕತೆಯಿಂದ ಭಾಗವಹಿಸಿದರು ಎಲ್ಲ ಮೂವತ್ತೈದು ಕಾರ್ ವಾರ್ಡ್ಗಳಲ್ಲಿ ಕೂಡ ಅದ್ಭುತವಾದಂತಹ ಸ್ವಚ್ಛತಾ ಕಾರ್ಯಕ್ರಮಗಳು ನಡೆಯಿತು ಮತ್ತೆ ಒಂದಿಷ್ಟು ಗಿಡಗಳನ್ನು ಕೂಡ ನಮಗೆ ನಡಲಿಕ್ಕೆ ಪ್ರಾರಂಭ ಆಯಿತು ಶೆಣ ಇನ್ನೊಂದು ವಿಚಾರ ಏನಂದ್ರೆ ಈಗ ಈ ರಸಪ್ರಶ್ನೆಯಲ್ಲೂ ಕೂಡ ಇಡೀ ಪ್ರಶ್ನಾವಳಿಗಳನ್ನು ಎಲ್ಲ ನೀವೇ ತಯಾರು ಮಾಡಿದ್ದೀರಿ ಮಕ್ಕಳಿಗೆ ಆ ರಸಪ್ರಶ್ನೆಯ ಇದನ್ನು ಕಾರ್ಯಕ್ರಮವನ್ನೇ ನೀವೇ ನಡೆಸಿದ್ದು ಅಂತ ಹೇಳಿ ಹೇಳಬಹುದು ಅಂದರೆ ಈಗ ಮಕ್ಕಳ ಪ್ರತಿಕ್ರಿಯೆ ನೋಡುವಾಗ ಮಕ್ಕಳಿಗೆ ಒಂದು ರೀತಿಯ ನದಿಗಳ ಬಗ್ಗೆ ಒಂದು ಪ್ರಜ್ಞೆ ಈಗಾಗಲೇ ಉಂಟು ಅಂತ ಅನಿಸ್ತಾ ಉಂಟಾ ಹೇಗೆಲ್ಲ ಪ್ರಶ್ನೆಗೆ ಉತ್ತರ ಕೊಡೋದು ಸ್ವಲ್ಪ ಸ್ವಲ್ಪ ನಾನು ಇದನ್ನು ವೈಭವೀಕರಿಸುವುದಿಲ್ಲ ಉತ್ತರವನ್ನು ಮಕ್ಕಳಿಗೆ ಆಸಕ್ತಿ ಇದೆ ಈಗ ಪ್ಲಾಸ್ಟಿಕ್ ಮುಕ್ತ ಸ್ವಚ್ಛತಾ ಭಾರತ ನಮ್ಮ ಸುತ್ತಮುತ್ತಲು ಸ್ವಚ್ಛತೆ ಇರಬೇಕು ನದಿಗಳ ಬಗ್ಗೆ ಸ್ವಚ್ಛತೆ ಇರಬೇಕು ಈ ರೀತಿಯ ಭಾವನೆಗಳಿದೆ ಆದರೆ ಮಕ್ಕಳಿಗೆ ನದಿಗಳ ಬಗ್ಗೆ ಜ್ಞಾನ ಇನ್ನೂ ಹೆಚ್ಚಬೇಕು ಮಕ್ಕಳಲ್ಲಿ ಈಗ ನಿಮಗೆ ಉದಾಹರಣೆ ಕೊಡೋದಾದರೆ ನಾನು ನಾನು ಭಾರತದ ನದಿಗಳ ಬಗ್ಗೆ ಐವತ್ತು ಪ್ರಶ್ನೆಗಳು ಭಾರತೀಯ ನದಿಗಳು ಅಂತ ಒಂದು ಪುಸ್ತಕ ಇದೆ ಅದರಿಂದ ಒಂದು ಐವತ್ತು ಪ್ರಶ್ನೆಗಳನ್ನು ನಾನು ತಯಾರಿಸಿದ್ದು ಪ್ರಶ್ನೆಗಳು ಬಹಳ ಸುಲಭ ಇತ್ತು ಪ್ರಶ್ನೆಗಳು ಎಲ್ಲರಿಗೂ ಗೊತ್ತಿತ್ತು ಆದರೆ ಉತ್ತರ ಗೊತ್ತಿರಲಿಲ್ಲ ಪೌರಾಣಿಕ ಕಥೆಗಳಿರ್ಬೋದು ನದಿಯಲ್ಲಿ ಕುಂತಿ ಕರ್ಣನನ್ನು ಯಾವ ನದಿಯಲ್ಲಿ ತೇಲಿಬಿಟ್ಲು ಪ್ರಶ್ನೆ ಕಥೆ ಎಲ್ಲರಿಗೂ ಗೊತ್ತುಂಟು ಆದರೆ ಆ ನದಿಯ ಹೆಸರು ಗೊತ್ತಿಲ್ಲ ಈ ರೀತಿ ಭಗೀರಥ ತಪಸ್ಸು ಮಾಡಿದ ಪರ್ವತದ ಹೆಸರೇನು ಎಲ್ಲರೂ ಹಿಮಾಲಯ ಪರ್ವತ ಅಂತ ಬರೆದರು ಉತ್ತರ ಹಿಮಾಲಯ ಸರಿ ಆದರೆ ಪರ್ಟಿಕ್ಯುಲರ್ ಪರ್ವತ ಯಾವುದು ಈ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ವಿ ಆದರೆ ಸಾಧಾರಣ ಒಂದು ಒಂದು ಇಪ್ಪತ್ತು ಇಪ್ಪತ್ತೈದು ಅಂಕ ಮಾತ್ರ ಇದರಲ್ಲಿ ತಲುಪಲಿಕ್ಕೆ ವಿದ್ಯಾರ್ಥಿಗಳಿಗೆ ಸಾ ಒಂದು ವಿದ್ಯಾರ್ಥಿ ಮಾತ್ರ ಮ್ಯಾಕ್ಸಿಮಮ್ ಇಪ್ಪತ್ತೆಂಟು ಅಂಕ ತಲುಪಿದ್ದಾನೆ ಅವನಿಗೆ ಪ್ರಥಮ ಬಹುಮಾನ ಬಂದಿದೆ ಆದರೆ ಬಹುತೇಕ ವಿದ್ಯಾರ್ಥಿಗಳು ಹದಿನಾರರಿಂದ ಇಪ್ಪತ್ನಾಲ್ಕರೊಳಗಿದ್ದರು ಅದಕ್ಕಿಂತ ಅರ್ಧಕ್ಕಿಂತ ಜಾಸ್ತಿ ಪ್ರಶ್ನೆ ಉತ್ತರ ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಆಗಲಿಲ್ಲ ನಾನು ಅವರನ್ನು ಖಂಡಿತವಾಗಿಯೂ ದೂಷಿಸುವುದಿಲ್ಲ ಯಾಕಂದರೆ ವಿದ್ಯಾರ್ಥಿಗಳಿಗೆ ನದಿಯ ಬಗ್ಗೆ ಕಲಿಲಿಕ್ಕೆ ಒಂದು ಅವಕಾಶ ಭಾರತದ ನದಿಗಳ ಬಗ್ಗೆ ಮತ್ತು ಕಲಿಬೇಕು ಅದ್ಭುತವಾದಂಥ ಜ್ಞಾನ ನದಿಗಳನ್ನು ನಾವು ಕಲಿತಾ ಹೋದಾಗೆ ಇಲ್ಲೇನಂದರೆ ಮುಖ್ಯವಾಗಿ ಅವರಿಗೆ ಜ್ಞಾನ ಎಷ್ಟು ಅಂತ ನಾವು ಅಳಿಯುವಂಥದ್ದಲ್ಲ ಅಲ್ಲ ನಮ್ಮ ಉದ್ದೇಶವೂ ಅದು ಇರಲಿಲ್ಲ ಮಕ್ಕಳ ಜ್ಞಾನ ಅಳಿಯುವ ಉದ್ದೇಶ ಇರಲಿಲ್ಲ ಮಕ್ಕಳಲ್ಲಿ ನದಿಗಳ ಬಗ್ಗೆ ಅರಿವು ಮೂಡಿಸಬೇಕು ಅವರಿಗೆ ಜಾಸ್ತಿ ತಿಳಿಬೇಕು ಮುಖ್ಯವಾಗಿ ಭಾರತೀಯ ನದಿಗಳ ಬಗ್ಗೆ ಅದು ನಮ್ಮ ಉದ್ದೇಶ ಆಗಿತ್ತು ಖಂಡಿತವಾಗಿಯೂ ಆ ಉದ್ದೇಶ ಸಫಲ ಆಗಿದೆ ಅಂತ ನನಗೆ ಅನ್ನಿಸಿತು ಈ ನದಿಗಳು ಹುಟ್ಟುವ ಆ ಜಾಗದಲ್ಲಿ ಮೂಲದಲ್ಲಿ ಅದು ಪರಿಶುದ್ಧವಾಗಿ ಇರ್ತದೆ ನೀರು ಇರ್ತದೆ ಆ ನೀರನ್ನು ನೇರವಾಗಿಯೂ ನಾವು ಕುಡಿಯುವುದಕ್ಕೆ ಉಪಯೋಗಿಸಬಹುದು ಮತ್ತೆ ಶುದ್ಧವಾದ ನೀರು ಅಂತ ಹುಡುಕಬೇಕಾದ ಅಗತ್ಯ ಇಲ್ಲ ಆದ್ರೆ ನಿಧಾನವಾಗಿ ಮುಂದೆ ಹೋಗ್ತಾ 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 ಆ ನದಿ ನೀರು ನಾವು ಸೇವಿಸಬೇಕಾದ್ರೆ ಅದಕ್ಕೆ ಮತ್ತೆ ಪುನಃ ಸಂಸ್ಕರಣೆ ಆಗುವ ಅಗತ್ಯ ಬರ್ತದೆ ಬರ್ತದೆ ಯಾಕಂದ್ರೆ ಹೀಗೆ ಹೀಗೆ ನದಿಗಳು ನೈರ್ಮಲ್ಯದ ಸಂಕೇತ ನೀವು ಒಂದು ಊರಿಗೆ ಹೋಗ್ತೀರಿ ಅಂತ ಇಟ್ಕೊಳ್ಳಿ ನೀವು ಊರು ಹೇಗಿದೆ ಅಂತ ನೋಡಬೇಕಾದ ಅವಶ್ಯಕತೆ ಇಲ್ಲ ಆ ನೂರಿಗೆ ಊರಿಗೆ ಹೋಗುವ ಮೊದಲು ನಿಮಗೆ ಒಂದು ನದಿ ಕಾಣಲಿಕ್ಕೆ ಸಿಗ್ತದೆ ಅಥವಾ ಒಂದು ತೊರೆ ಕಾಣಲಿಕ್ಕೆ ಸಿಗ್ತದೆ ಆ ತೊರೆ ಎಷ್ಟು ಶುದ್ಧ ಆಗಿದೆ ಅದರ ಆಧಾರದಲ್ಲಿ ಹೇಳ್ಬೋದಂತೆ ಮುಂದೆ ಬರುವ ಊರು ಹೇಗಿದೆ ಅಂತ ನಮ್ಮ ಊರಿನ ತೊರೆಗಳು ಹೇಗಿದ್ದಾವೆ ನಮ್ಮ ಊರಿನ ನದಿಗಳು ಹೇಗಿದ್ದಾವೆ ಅದೇ ರೀತಿ ನಮ್ಮ ಊರು ಇದೆ ಮನೆಯಲ್ಲಿ ಒಂದು ಪೂಜಾ ಕಾರ್ಯ ಆಗ್ತದೆ ಅಂತ ಇಟ್ಕೊಳ್ಳಿ ಗೃಹ ಪ್ರವೇಶ ಆಗ್ತದೆ ಅಥವಾ ಯಾವುದೇ ಒಂದು ಸತ್ಯನಾರಾಯಣ ಪೂಜೆ ಆಗ್ತದೆ ಪುರೋಹಿತರು ಬರ್ತಾರೆ ಪುರೋಹಿತರು ಬಂದು ಹಿಂದೆ ಬಾವಿಯಿಂದ ನೀರು ತೆಗಿತಿದ್ರು ಆದರೆ ಈಗ ನಳ್ಳಿ ನೀರು ತುಂಬಿಸೋದು ಯಾವುದರಲ್ಲಿ ಅವರ ಚೆಂಬಿ ತಂಬಿಗೆಯಲ್ಲಿ ಆಗ ಒಂದು ಮಂತ್ರ ಹೇಳ್ತಾರೆ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸಣ್ಣ ಕುರು ಅಂದ್ರೆ ಅಂದರೆ ಇಡೀ ದೇಶವನ್ನು ಇಡೀ ಅಖಂಡ ಭಾರತವನ್ನು ಮನಸ್ಸಲ್ಲಿ ಗ್ರಹಿಸಿಕೊಂಡು ನದಿಗಳನ್ನು ತಂಬಿಗೆಗೆ ಆಹ್ವಾನಿಸ್ತಾರೆ ಅಂದರೆ ನಮ್ಮ ಮನೆಗೆ ಆಹ್ವಾನಿಸ್ತಾರೆ ಎಂಥ ಅದ್ಭುತ ಕಲ್ಪನೆ ನಮ್ಮ ಹಿರಿಯರದ್ದು ನಾನು ಒಂದೆರಡು ಇಂಥ ಉದಾಹರಣೆಗಳು ತುಂಬ ಕೊಡ್ಬೋದು ಈಗ ನೋಡಿ ನಾನು ಸಣ್ಣ ನಾವು ಸಣ್ಣದಿರುವಾಗ ನಮ್ಮ ಶಾಲೆಯಲ್ಲಿ ಹುಡುಗಿರಿಗೆ ಯಾರ ಹೆಸರು ಇತ್ತು ನದಿಗಳ ಹೆಸರು ಇತ್ತು ಗಂಗೆ ಇದ್ಲು ತುಂಗೆ ಇದ್ಲು ಭಾಗಿರಥಿ ಇದ್ಲು ತುಂಗ ಇದ್ಲು ಮತ್ತು ನಿಮ್ದು ಕಾವೇರಿ ಇದ್ಲು ಎಲ್ಲ ಎಲ್ಲ ನದಿಗಳು ನಮ್ಮ ನದಿ ಕಾಸಿನಲ್ಲಿ ಇತ್ತು ಆದರೆ ಇವತ್ತಿಲ್ಲ ಇವತ್ತು ಒಂದೇ ಒಂದು ಕಾವೇರಿ ಕಾಣೋದಿಲ್ಲ ಅಷ್ಟು ಮಟ್ಟಿಗೆ ನದಿಗಳು ನಮ್ಮ ಜೀವನದ ಭಾಗ ಆಗಿತ್ತು ಆದರೆ ನಿಧಾನವಾಗಿ ಆಧುನಿಕರಣವು ನಮ್ಮ ವಿದ್ಯಾಭ್ಯಾಸದ ರೀತಿ ನೀತಿಯ ಕಾರಣದಾಗಿ ಅದು ನಮ್ಮ ಭಾವನೆಗಳು ನಮ್ಮ ಮನಸ್ಸಿಂದ ಬಿಟ್ಟು ದೂರ ಆಗಲಿಕ್ಕೆ ಹೋಗಿ ಹೋಗ್ತಾ ಹೋಗ್ತಾ ಹೋಗ್ತು ನದಿಗಳ ಹೆಸರನ್ನು ನಾವು ನಮ್ಮ ಸಾಕುವ ದನಗಳಿಗೆ ದನಗಳಿಗಿಡ್ತಿರಲ್ವ ಗಂಗೆ ಬಾರೆ ಗೌರಿ ಬಾರೆ ತುಂಗೆ ಭದ್ರೆ ಕಪಿಲೆ ಬಾರೆ ಮಂಗಳ ಅಂಗಿಯ ಬಾರೆ ಎಂದು ಅಂಗೈಸಿದನು ಗೊಲ್ಲನು ಎಂತ ಅದ್ಭುತ ಹಾಡು ನದಿಗಳು ಮನೆಗೆ ಬಂದು ಸೊಸೆಗೆ ಇಡ್ತಿರಲಿಲ್ವ ನದಿ ಹೆಸರು ಅಷ್ಟು ಮಹತ್ವವನ್ನು ನಾವು ನದಿಗೆ ಕೊಟ್ಟಿದ್ವಿ ನಮ್ಮ ಮೂಲ ಉದ್ದೇಶ ಇತ್ತು ಮತ್ತೆ ನಾವು ಅಲ್ಲಿಗೆ ತಲುಪಬೇಕು ತಕ್ಕ ಮಟ್ಟಿಗೆ ಯಶಸ್ವಿ ಆಗಿದ್ದೇವೆ ನಮ್ಮ ಸಮಯದ ನಮ್ಮ ಇತಿಮಿತಿಗಳಿಂದ ಪೂರ್ತಿ ನಾವು ಎಲ್ಲರಿಗೂ ತಲುಪಿದೆ ಅಂತ ಆದ್ರೆ ಒಂದು ಏನಂದ್ರೆ ನಿಮ್ಮ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನೋಡ್ತಾ ಬಂದ್ರೆ ಹಾಗಾದ್ರೆ ನಾವು ಯಾರೋ ಒಂದು ಮುಂದಾಳತ್ವ ವಹಿಸಿದ್ರೆ ನಮ್ಮ ಯುವಕರು ನಮ್ಮ ಗ್ರಾಮಸ್ಥರು ನಮ್ಮ ಊರಿನ ಸಮಸ್ತರು ಇದರಲ್ಲಿ ಖಂಡಿತವಾಗಿ ಕೈ ಜೋಡಿಸ್ತಾರೆ ಖಂಡಿತವಾಗಿ ಕೈ ಜೋಡಿಸ್ತಾರಲ್ಲ ನಿಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡ್ತಾರೆ ಅವ್ರು ನೀವು ಮಾಡಬೇಕಾದ ಅವಶ್ಯಕತೆ ಇಲ್ಲ ನನಗೆ ಬಂದದ ಅನುಭವ ಅದು ಈಗ ಉಡುಪಿ ನಗರದಲ್ಲೇ ಆಗಿರ್ಬೋದು ಅಥವಾ ನಿಮ್ಮದು ಹಿರಿಯಡ್ಕದ ಕೆಲವು ಗ್ರಾಮಗಳಲ್ಲಿ ಆಗಿರ್ಬೋದು ಕಾರ್ಕಳದ ಉದಾಹರಣೆ ಕಾರ್ಕಳ ನೀವು ಅವರಿಗೆ ಏನೇ ಹೇಳಿ ಒಮ್ಮೆ ಹೇಳಿದರೆ ಸಾಕು ಅಷ್ಟು ಅದ್ಭುತವಾಗಿ ಕಾರ್ಯಕ್ರಮವನ್ನು ಮಾಡಿದರು ನಾನು ಒಮ್ಮೆ ಮಂದರ್ತಿ ಗ್ರಾಮಕ್ಕೆ ಹೋಗಿದ್ದೆ ಮಂದರ್ತಿ ಗ್ರಾಮದಲ್ಲಿ ಅಲ್ಲಿ ನಮ್ಮ ಯುವಕರು ಇದ್ದರು ಯುವಕರೊಟ್ಟಿಗೆ ಕೂತ್ಕೊಂಡೆ ಗ್ರಾಮ ವಿಕಾಸ ಸಮಿತಿ ಅಂತ ಇದೆ ಅಲ್ಲಿಯ ಪ್ರಮುಖರು ಇದ್ದರು ಅವರಲ್ಲಿ ಹೇಳಿದೆ ನಾವು ಯಾಕೆ ಒಂದು ದಿವಸ ಇಡೀ ಮಂದರ್ತಿ ಗ್ರಾಮವನ್ನು ಸ್ವಚ್ಛ ಮಾಡಬಾರ್ದು ಅವ್ರಿಗೆ ಏನು ಅನ್ನಿಸಿತು ಏನೋ ಎಲ್ಲ ಯುವಕರನ್ನು ಸೇರಿಸಿದರು ಒಂದು ದಿನದಲ್ಲಿ ಮೂರು ಗಂಟೆಯ ಹೊತ್ತಿಗೆ ಎರಡು ಸಾವಿರದ ಎಂಟುನೂರ ಮೂವತ್ತು ಕೆ ಜಿ ಪ್ಲಾಸ್ಟಿಕನ್ನು ಅವರು ಒಂದು ಗ್ರಾಮದಿಂದ ಸಂಗ್ರಹ ಮಾಡಿದ್ದಾರೆ ಟೂ ಪಾಯಿಂಟ್ ಏಯ್ಟ್ ಟನ್ಸ್ ಭಾಳ ಅದ್ಭುತವಾದಂಥ ಕಾರ್ಯಕ್ರಮ ಸಾಧ್ಯ ಇದೆ ಯುವಕರು ಮನಸ್ಸು ಮಾಡಿದರೆ ಒಮ್ಮೆ ಅವರಿಗೆ ನಾವು ಬೆನ್ನೆಲುಬಾಗೆ ನಿಂತು ಅವರಿಗೆ ಮಾರ್ಗದರ್ಶನ ಮಾಡಿದರೆ ಎಂಥ ಕಾರ್ಯಕ್ರಮ ಬೇಕಿರೋ ನಾವು ಯಶಸ್ವಿ ಮಾಡ್ಬೋದು ಅಷ್ಟು ಸ್ಫೂರ್ತಿ ಇವತ್ತಿನ ಜನರಲ್ಲಿ ಇದೆ ಮತ್ತು ಅವರಿಗೆ ಬೇಕು ಅಂತ ಅನ್ನಿಸಿದೆ ಎಲ್ಲೋ ಒಂದು ಕಡೆ ನಾವು ಅದರ ಪ್ಲ್ಯಾನಿಂಗಿನ ಕೊರತೆ ಅಥವಾ ಮಾರ್ಗದರ್ಶನದ ಕೊರತೆ ಅಥವಾ ಅವರಿಗೆ ಸ್ಫೂರ್ತಿ ಮಾಡುವಂಥ ಕೊರತೆ ನಮ್ಮಲ್ಲಿ ಇದೆಯೋ ಅಂತ ನನಗೆ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ ಇದೊಂದು ಪೀಳಿಗೆ ಖಂಡಿತ ಖಂಡಿತ ಇದಕ್ಕೆ ಅಧ್ಯಾಪಕರು ಮುಖ್ಯವಾಗಿ ಯುವಕ ಸಂಘದ ಪದಾಧಿಕಾರಿಗಳು ಮುಖ್ಯವಾಗಿ ಮಠಾಧಿಪತಿಗಳು ಧಾರ್ಮಿಕ ಮುಖಂಡರು ಇವರೆಲ್ಲ ಮುಂದೆ ಬಂದರೆ ಜನ ಇವರನ್ನು ಫಾಲೋ ಮಾಡ್ತಾರೆ ಒಬ್ಬ ಒಬ್ಬ ಧಾರ್ಮಿಕ ಮುಖಂಡನಿಗೆ ಆ ಧಾರ್ಮಿಕ ಮುಖಂಡರು ಕರೆ ಕೊಟ್ಟರೆ ಇವತ್ತು ನಮ್ಮ ಊರನ್ನು ಸ್ವಚ್ಛ ಮಾಡುವ ಅಂತ ಹೇಳಿದರೆ ಆ ಭಾ ಅದು ನಾನು ಹೇಳಿದೆಲ್ಲ ಪ್ರಾರಂಭದಲ್ಲಿ ಅದು ಭಾವನೆ ಸಹಜವಾಗಿ ಬರಬೇಕು ಅಂತ ನಾನು ಹೇಳೋದು ನೋಡಿ ಇದು ಇವತ್ತಿನ ಕಥೆ ಅಲ್ಲ ಈ ಸ್ವರ್ಣಾನದಿಯ ಕಥೆ ನಾನಿಲ್ಲಿ ಉಲ್ಲೇಖ ಮಾಡಬೇಕು ಅಂತ ಅನಿಸ್ತದೆ ನನಗೆ ಶ್ರೀ ವಾದಿರಾಜ ಯತಿಯವರು ವಾದಿರಾಜ ಯತಿಯವರು ನಮಗೆಲ್ಲ ಗೊತ್ತು ಅವರು ತನ್ನ ತಮ್ಮ ತೀರ್ಥ ಗ್ರಂಥದಲ್ಲಿನ ಐದನೇ ಅಧ್ಯಾಯದಲ್ಲಿ ವಾದಿರಾಜಯತಿಗಳು ಇಡೀ ಭಾರತವನ್ನು ಸುತ್ತಿದ್ದಾರೆ ಎಲ್ಲ ನದಿಗಳನ್ನು ಕಂಡು ಬಂದಿದ್ದಾರೆ ಅವರು ಸ್ವರ್ಣ ನದಿಯ ಬಗ್ಗೆ ಆ ಐದನೇ ಅಧ್ಯಾಯದಲ್ಲಿ ಒಂದು ಕಡೆ ಉಲ್ಲೇಖ ಮಾಡಿದ್ದಾರೆ ನನಗಿಲ್ಲಿ ಹೇಳಬೇಕು ಅಂತ ಅನ್ನಿಸ್ತದೆ ಅದರ ಸಂಸ್ಕೃತ ಶ್ಲೋಕ ಹೇಳುವುದಿಲ್ಲ ಅದರ ತಾತ್ಪರ್ಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ವೇದಾಚಲವೆಂಬ ಪರ್ವತದ ಹೃದಯದಂತಿರುವ ಗುಹೆಯಿಂದ ಹುಟ್ಟಿರುವ ಇದು ಅವರು ನದಿಯ ಬಗ್ಗೆ ಹೇಳೋದು ತನ್ನಲ್ಲಿ ಮುಳುಗು ಹಾಕುತ್ತಿರುವ ಜನರ ಪಾಪಗಳನ್ನು ಸುಡುವ ಧ್ವನಿಯನ್ನು ಅವರಿಗೆ ಕೇಳುತ್ತಿರುವವಳಾದ ಸುವರ್ಣ ಅಲ್ಲಿ ಶೀಮ್ರದಲ್ಲಿ ಒಂದು ಪದ್ಧತಿ ಇದೆ ಆ ದಿವಸ ಒಂದು ವರ್ಷದಲ್ಲಿ ಒಂದು ದಿನ ಆ ಪರ್ಟಿಕ್ಯುಲರ್ ಅಲ್ಲಿ ಹೋಗಿ ಆ ನದಿಯಲ್ಲಿ ಸ್ನಾನ ಮಾಡಿದರೆ ಕಿವಿಯಲ್ಲಿ ಆ ಶಬ್ದ ಕೇಳ್ತದಂತೆ ಇವತ್ತು ಕೂಡ ಈಗ ನಾನು ಹನ್ನೆರಡನೇ ತಾರೀಕಿಗೆ ನಡಿಲಿಕ್ಕಿದೆ ಆ ಉತ್ಸವ ಅಲ್ಲಿ ಅಂದರೆ ಅವರು ಹೇಳೋದು ವಾದಿರಾಜರು ನದಿ ನೀವು ಸ್ನಾನ ಮಾಡುವಾಗ ನಿಮ್ಮ ಪಾಪವನ್ನು ಕಳೀಲಿಕ್ಕೆ ಮಾಡುವಂಥ ಶಬ್ದ ಅಂತ ಯಾವಾಗ ಉಲ್ಲೇಖ ಮಾಡಿದರು ಶ್ರೀವಾದಿರಾಜತಿಯವರು ಆ ಸಂಪ್ರದಾಯ ಇವತ್ತು ಕೂಡ ನಡಿ ಬರ್ತವೆ ಅಂದರೆ ಪ್ರತಿಯೊಂದು ನದಿಗೂ ಅದರದೇ ಒಂದು ಕಥೆ ಇದೆ ಅದರದೇ ಒಂದು ಪುರಾಣ ಇದೆ ಅದರದೇ ಒಂದು ಇತಿಹಾಸ ಇದೆ ಅದರದೇ ಒಂದು ಜೀವ ಇದೆ ಜೀವಂತ ನದಿ ಅಂದರೆ ಒಂದು ಜೀವಂತ ವ್ಯವಸ್ಥೆ ನನ್ನೆಲ್ಲ ಕಡೆ ಹೇಳಲಿಕ್ಕಿದೆ ನೀವೊಂದು ಜಲಾನಯನ ಪ್ರದೇಶದಲ್ಲಿ ಒಂದು ಮರ ನೆಟ್ಟಿರಿ ಒಂದು ಗಿಡ ನೆಟ್ಟಿರಿ ಅಂತ ಇಟ್ಕೊಳ್ಳಿ ಅದರ ಅರ್ಥ ಏನು ಅಂದರೆ ನೀವು ನದಿಗೆ ಜೀವ ಕೊಟ್ಟ್ರಿ ಅಂತ ಅರ್ಥ ನೀವೊಂದು ಮರ ಕಡ್ದ್ರಿ ಅಂತ ಇಟ್ಕೊಳ್ಳಿ ಆ ನದಿಯನ್ನು ನೀವು ಕೊಲ್ತೀರಿ ಅಂತ ಅರ್ಥ ಅಂದರೆ ನಿಮ್ಮ ದೇಹಕ್ಕೆ ಗಾಯ ಆಗಿದೆ ಅಂತ ಅರ್ಥ ನೀವು ಯಾವುದೋ ಒಂದು ಜೆ ಸಿ ಬಿನ ತಂದು ಒಂದು ಗುಡ್ಡವನ್ನು ನೆಲಸಮ ಮಾಡ್ತೀರಿ ಅಂತ ಅರ್ಥ ನಿಮ್ಮ ದೇಹದ ಮಾಂಸವನ್ನು ಯಾವುದೋ ಪ್ರಾಣಿ ತಿಂದಿದೆ ಅಂತ ಅರ್ಥ ಇಷ್ಟೂ ಮಹತ್ವ ಈ ರೀತಿಯ ಭಾವನೆಯಿಂದ ನೀವೇನಾದರೂ ಈ ಪ್ರಕೃತಿಯ ಮಧ್ಯೆ ಓಡಾಡಿದರೆ ಖಂಡಿತವಾಗಿಯೂ ನಮ್ಮ ಪರಿಸರ ಉಳಿತದೆ ನಮ್ಮ ನದಿ ಉಳಿತದೆ ನಮ್ಮ ಮರಗಿಡಗಳು ಕಾನನ ಎಲ್ಲ ಉಳಿತದೆ ಆದ್ದರಿಂದ ಎಲ್ಲರೂ ಸಾಧ್ಯವಾದಷ್ಟು ಪ್ಲಾಸ್ಟಿಕನ್ನು ಕಮ್ಮಿ ಬೆಳೆಸೋದು ಪರಿಸರಕ್ಕೆ ಕಸ ಕಡ್ಡಿಗಳನ್ನು ಬಿಸಾಡ್ದಾಗಿ ಮಾಡೋದು ಪರಿಸರವನ್ನು ಸ್ವಚ್ಛವಾಗಿಡೋದು ಕಾರ್ಖಾನೆಯ ಕಲುಷಿತ ನೀರು ನದಿಗೆ ಸೇರದಾಗಿರೋದು ಗುಡ್ಡ ಬೆಟ್ಟಗಳನ್ನು ಸಮತಟ್ಟು ಮಾಡಿ ಮಣ್ಣಿನ ಕೊರತೆಯನ್ನು ಜಾಸ್ತಿ ಮಾಡದೇ ಇರುವುದು ಗುಡ್ಡ ಬೆಟ್ಟಗಳನ್ನು ಸಮತನ ಮಾಡಿ ಮಣ್ಣಿನ ಕೊರತೆಗೆ ನಾವು ಪ್ರೋತ್ಸಾಹ ಕೊಡ್ತೀವಲ್ಲ ಅದನ್ನು ನಿಲ್ಲಿಸುವುದು ಈ ರೀತಿ ಮಾಡ್ತಾ ಮಾಡ್ತಾ ಹೋದ ಹಾಗೆ ಮತ್ತು ಇನ್ನೂ ಒಂದು ನೀವು ಕಾಣ್ಬೋದು ರಸ್ತೆ ಬದಿಗೆ ನದಿಯ ಪಕ್ಕಕ್ಕೆ ಬಂದು ಎಲ್ಲ ಕಷವನ್ನು ತೆಗೆದು ನದಿಗೆ ಬಿಸಾಡುವಂಥ ದೃಶ್ಯ ಇದನ್ನೆಲ್ಲ ನಾವು ಕಡಿಮೆ ಮಾಡೋದು ಕೆಲವೊಮ್ಮೆ ನಿಲ್ಲಿಸಲಿಕ್ಕೆ ಆಗೋದಿಲ್ಲ ಕೆಲವು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬೇಕಾಗ್ತದೆ ಆದರೂ ಇದನ್ನೆಲ್ಲ ನಾವು ಕಮ್ಮಿ ಮಾಡ್ತಾ ಹೋದರೆ ಖಂಡಿತವಾಗಿಯೂ ನದಿಗಳು ಉಳಿತಾವೆ ನಮ್ಮ ಪರಿಸರ ಉಳಿತದೆ ಅದು ಉಳಿಯುವುದು ಅನಿವಾರ್ಯ ಅದರಲ್ಲಿ ಮುಖ್ಯವಾಗಿ ನಾನು ಸ್ವರ್ಣ ನದಿ ಬಗ್ಗೆ ಹೇಳೋದು ಇಡೀ ಉಡುಪಿ ನಗರಕ್ಕೆ ಇವತ್ತು ನೀರು ಕೊಡುವ ನದಿ ಸ್ವರ್ಣ ಇಡೀ ಕಾರಕಳಕೆ ನಗರಕ್ಕೆ ಇವತ್ತು ನೀರು ಕೊಡುವ ನದಿ ಸ್ವರ್ಣ ಎಲ್ಲ ಪಂಚಾಯತ್ಗಳಿಗೆ ಈ ಜಲಾನಯನ ಪ್ರದೇಶದಲ್ಲಿ ನೀರು ಬರೋದು ಸ್ವರ್ಣ ನದಿಯಿಂದ ನಾಳೆ ಏನಾದರೂ ಸ್ವರ್ಣ ನದಿ ಬತ್ತಿ ಹೋಯಿತು ಅಂತ ಏನಾದರೂ ಆಯಿತು ಅಂತ ಅಂದ್ಕೊಂಡ್ರೆ ಎಲ್ಲರಿಗೂ ನೀರಿನ ಸಂಕಷ್ಟ ಬರ್ತದೆ ಅದ ಕಾರಣ ತಾವೆಲ್ಲರೂ ಈ ಸ್ವರ್ಣಾರಾಧನಾ ಕಾರ್ಯಕ್ರಮ ಇರ್ಬೋದು ಈ ಕಾರ್ಯಕ್ರಮ ನಿಂತವನ್ನು ಕೂಡ ನಿಂತ ನಂತರವೂ ಕೂಡ ನದಿಗೆ ಪೂರಕವಾಗಿ ನಾವು ಕೆಲಸ ಮಾಡ್ತಾ ಹೋಗೋಣ ಧನ್ಯವಾದ ಆಯ್ತು ಧನ್ಯವಾದಗಳು ನಮಸ್ತೆ ನಮಸ್ತೆ जय देवी जलदेवि जय माते स्वर्णे आरतीय बिलगुवे श्रीदेवी स्वर्णे जय देवी जलदेवि जय माते स्वर्णे आरतीय बिलगुवे श्रीदेवी स्वर्णे जय देवी जलदेवि ಜಯ ಮಾತೆ ಸ್ವರ್ಣ ನಿನ್ನ ಕೀರ್ತಿಯ ಪಾಡಿ ಪೊಗಳುವೆವು ನಾವು ನೀನು ಒಲಿದು ನೀ ಹರಸು ನಮ್ಮನ್ನು ಮಾತೆ ನಿನ್ನ ಕೀರ್ತಿಯ ಪಾಡಿ ಪೊಗಳುವೆವು ನಾವು ನೀ ಅರಸು ನಮ್ಮನ್ನು ಮಾತೆ ಜಯದೇವಿ ಜಲದೇವಿ ಜಯ ಮಾತೆ ಸ್ವರ್ಣೆ ಆರತಿಯ ಬೆಳಗುವೆವು ಶ್ರೀದೇವಿ ಸ್ವರ್ಣೆ ಜಯ ದೇವಿ ಜಲದೇವಿ ಜಯ ಮಾತೆ ಸ್ವರ್ಣೆ ನಿನ್ನ ಮಡಿನಲ್ಲಿ ಹುಟ್ಟಿ

श्रीदे स्वर्णे, जय देवी जलदेवि जयमाते स्वर्णि एन्नशुभ्रजल अमृतसमान निहरिवने नवु परमपावना निशुभ्रजल अमृतसमान निहरिवने नवु परमपावना जय देवी देवी जय माते स्वर्णे आरतीय बेळगुवे श्रीरे जय देवी जलदेवि जय माते स्वर्णि आरतीय बिलगुवे श्रीदेवि स्वर्णे जल देवी जय देवी, देवी, माते स्वर्णे ಇದುವರೆಗೆ ಸ್ವರ್ಣಾರಾಧನಾ ಸ್ವರ್ಣ ನದಿಯನ್ನು ಮಲಿನವಾಗದಂತೆ ರಕ್ಷಿಸುವ ಅರಿವು ಮೂಡಿಸುವ ರೇಡಿಯೋ ಸರಣಿ ಕಾರ್ಯಕ್ರಮಕ್ಕೆ ಇಳಿದಿರಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಪಾಲ್ಗೊಂಡವರು ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ನಾರಾಯಣ್ ಶೆಣೈ ಶೀರ್ಷಿಕೆ ಗೀತೆಯ ರಚನೆ ಪ್ರಭಾಕರ್ ಭಟ್ ಹಾಡಿದವರು ಶ್ರೀಮತಿ ಮೇಘಾ ಭಟ್ ಸಂಗೀತ ಸಹಕಾರ ಪ್ರಸಾದ್ ಕಾಮತ್ ಕಾರ್ಯಕ್ರಮ ಪ್ರಸ್ತುತಿ ಶ್ಯಾಮ್ ಭಟ್